ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರವನ್ನ ಸಾರಿದೆ. ಕೇಂದ್ರದ ಮಲತಾಯಿ ಧೋರಣೆ ಖಂಡಿಸಿ ಸಿದ್ದರಾಮಯ್ಯ ಗುಡುಗ್ತಿದ್ದಾರೆ. ಇದು ಕರ್ನಾಟಕ ಸರ್ಕಾರದಿಂದ ಮಾಡುತ್ತಿರುವ ಐತಿಹಾಸಿಕ ಪ್ರತಿಭಟನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆದಂತಹ ಪ್ರತಿಭಟನೆಯ ಕಿಚ್ಚು ಏನಿದೆ, ಕೇಂದ್ರದ ಮಲತಾಯಿ ಧೋರಣೆ ಖಂಡಿಸಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಏನೇನ್ ಅನ್ಯಾಯ ಆಗಿದೆ ಕೇಂದ್ರದಿಂದ ರಾಜ್ಯಕ್ಕೆ ಎಲ್ಲ ಕೂಡ ಹೇಳ್ತಾ ಬಂದಿದ್ದಾರೆ. ಅನುದಾನದ ಕದನ ಇದು. ಇದು ಕರ್ನಾಟಕ ಸರ್ಕಾರದಿಂದ ಮಾಡಿದಂತಹ ಐತಿಹಾಸಿಕ ಪ್ರತಿಭಟನೆ. ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಹೊತ್ತು ಪಕ್ಷದ ವಿರುದ್ಧ ಅಲ್ಲ. ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಯಾವ ರೀತಿಯಾಗಿ ತೆರಿಗೆಯನ್ನ ವಂಚನೆ ಮಾಡ್ತಿದ್ದಾರೆ, ತೆರಿಗೆ ಹಣವನ್ನ ಕರ್ನಾಟಕಕ್ಕೆ ವಾಪಸ್ ಕೊಡುವಲ್ಲಿ ಕೊರತೆ ಆಗ್ತಾ ಇದೆ, ನಮ್ಗಾಗಿರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದೆ ನಮ್ಮ ಕರ್ತವ್ಯ, ಅದಕ್ಕಾಗಿನೇ ನಾವು ಪ್ರತಿಭಟನೆ ಮಾಡ್ತಿರೋದು ಅಂತ ಸಿದ್ದರಾಮಯ್ಯನವರು ಗುಡುಗಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದು, ಅಭಿವೃದ್ಧಿ ಹೊಂದದ ರಾಜ್ಯಗಳಿಗೆ ಅನುದಾನ ಕೊಡ್ಲಿ ಬೇಡ ಅಂತ ಹೇಳಲ್ಲ, ಆದ್ರೆ ಕರ್ನಾಟಕ ತೆರಿಗೆ ಕಟ್ಟುವಲ್ಲಿ ಎರಡನೇ ರಾಜ್ಯ, ಅತಿ ಹೆಚ್ಚಾಗಿ ತೆರಿಗೆ ಕಟ್ಟುವಂತ ರಾಜ್ಯ. ಉತ್ತರ ಪ್ರದೇಶಕ್ಕೆ 218,000 ಕೊಟ್ಟಿದ್ದಾರೆ, ಆದ್ರೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಆಗ್ತಾ ಇದೆ? ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತಹ ಪ್ರತಿಭಟನೆ ಇದು. ಹೆಚ್ಚು ತೆರಿಗೆ ಕೊಡುವಂತಹ ಎರಡನೇ ರಾಜ್ಯ ನಮ್ಮ ಕರ್ನಾಟಕ. ಮೊದಲು ಮಹಾರಾಷ್ಟ್ರ, ಅದಾದ ಬಳಿಕ ಹೆಚ್ಚು ತೆರಿಗೆ ಕೊಡೋದೇ ನಮ್ಮ ಕರ್ನಾಟಕ. ಹಾಗಿದ್ರೂ ಕೂಡ ಕರ್ನಾಟಕದ ಪಾಲು ಕರ್ನಾಟಕ ಸಿಗ್ತಾ ಇಲ್ಲ. ನಿರ್ಮಲಾ ಸೀತಾರಾಮ್ ಅವರನ್ನ ಅಣಕಿಸಿ ಮಾತನಾಡಿದ್ರು ಸಿದ್ದರಾಮಯ್ಯ. ಅವರು ಕೂಡ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನೇಕ ಯೋಜನೆ ಕೊಡ್ತೀವಿ ಅಂದ್ರು, ಕೊಟ್ಟಿಲ್ಲ. ಅದು ಅಲ್ಲ, ಯಾವ ಪಕ್ಷದ ವಿರುದ್ಧ ಕೂಡ ಅಲ್ಲ, ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂತ ಅನ್ಯಾಯ, ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 50,257 ಕೋಟಿ ರೂಪಾಯಿಗಳು ಎಷ್ಟು ಯುಪಿ ಉತ್ತರ ಪ್ರದೇಶಕ್ಕೆ 280,000 ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ 50,257 ಕೋಟಿ. ಆದ್ರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ. ಜಿಎಸ್ಟಿ ಕಲೆಕ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ ಡ್ಯೂಟಿ ಇರ್ಬೋದು, ಸೆಸ್ ಸರ್ಚಾರ್ಜ್ ಇರ್ಬೋದು, ಇವೆಲ್ಲವುಗಳಲ್ಲಿ ಕೂಡ ವಿ ಆರ್ ನಂಬರ್ ಟೂ. ಕರ್ನಾಟಕ ಇಸ್ ನಂಬರ್ ಟೂ. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ, ಇಂಟರ್ಫಿಯರ್ ಆಗಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್, ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ?